ಫೋಟೋಗಳು ವಿಡಿಯೋಗಳು ರಿಲೀಸ್ ಯಾರ ಕಡೆಯಿಂದ ಆಯ್ತು ಸರ್? ಇದೆಲ್ಲ ಬೆಳವಣಿಗೆ ಆದಾಗ ನೀವು ಯಾವತ್ತಾದ್ರೂ ಮುಂಚೆ ವಿದ್ಯಾಭರಣ ಅವರ ಪರ್ಸನಲ್ ಲೈಫ್ ಬಗ್ಗೆ ಅಥವಾ ಹಿಂದೆ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಯಾರೋ ನಮ್ಮನ್ನ ಈ ರೀತಿ ಸಿಲುಕಿಸ್ತಾರೆ ಅನ್ನೋ ವಿಚಾರಗಳ ಬಗ್ಗೆ ಏನಾದ್ರು ಹೇಳಿದ್ರೆ? ಯಾವಾಗಲೂ ಅಷ್ಟೇ, ಒಂದು ಗಂಡನ ಬಗ್ಗೆ ಜಾಸ್ತಿ ವಿಚಾರಿಸಕ್ಕೆ ಹೋಗಲ್ಲ, ಹೆಣ್ಣಿನ ಬಗ್ಗೆ ವಿಚಾರಿಸ. ಇದು ಒಳ್ಳೆ ಫ್ಯಾಮಿಲಿ ಮುಂಚೆ 5 ವರ್ಷ 6 ವರ್ಷದ ಮುಂಚೆಯಿಂದ ಗೊತ್ತಿರೋದ್ರಿಂದ ನಾವೇನು ವಿಚಾರಿಸಕ್ಕೆ ಹೋಗಲಿಲ್ಲ. ಅವರು ಒಳ್ಳೆ ಫ್ಯಾಮಿಲಿ ಅಂತಲೇ ನಾವು ಕನ್ಸಿಡರ್. ಸರಿ, ಈ ವೈಷ್ಣವಿ ಅವರು ಏನು ಹೇಳಿದ್ರು ಇವ್ರ ಬಗ್ಗೆ ಅನ್ನೋದು ಅಂದರೆ ಇದು ಪ್ರೀತಿ ಮದುವೆ ಅಂತ ಹೇಗೆ ಪ್ರೀತಿ ಇದೆ ಸರ್? ಈಗ ವೈಷ್ಣವಿ ಅವರು ಯಾವ ನಿರ್ಧಾರದಲ್ಲಿದ್ದಾರೆ? ಅವರು ಮದುವೆಯಲ್ಲೇ ಫಸ್ಟ್ ಸ್ಟೆಪ್ಪೇ ಈ ರೀತಿ ಆಗ್ತಿದೆ ಅಂತ ತುಂಬ ಬೇಜಾರು. ಈಗ ಒಂದು ಹಂತಕ್ಕೆ ಮುರಿಯುವಂಥ ಸಾಧ್ಯತೆಗಳಿದೆ, ಅಂದರೆ ಮುಂದುವರಿಯೋದು ಬೇಡ ಅಂತ ಆಲೋಚನೆಯಲ್ಲಿ ಇದ್ದಾರೆ ಅಂತ. ಇನ್ನೊಂದು 4-5 ದಿನ ಅವಳು ಮನಸ್ಸಿಗೆ ಹೇಗಿದ್ರು ಗೊತ್ತಿಲ್ಲ. ಅವಳು ಏನು ವಿಷಯ ಸರ್, ಆಡಿಯೋ ಕೇಳಿಸ್ಕೊಂಡಾಗ ಅವ್ರು ಮಾತಾಡ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ. ಏನು ಹೇಳಿದ್ರು ಅವರು? ಮತ್ತೆ ಈ ರೀತಿ ಎಲ್ಲ ವೈರಲ್ ಆಗ್ತಿದೆ ಅಂತ ನೋಡಿ ಹುಡುಗಿ ಆದರೂ ಆಯಿತು. ಇದೆಲ್ಲ ಒಂದು ಕಡೆ ಆದರೆ ಈಗ ಆಡಿಯೋ ವಿಚಾರವಾಗಿ ನಿಮ್ಮ ಕುಟುಂಬಗಳಲ್ಲಿ ಯಾವ ರೀತಿ ಚರ್ಚೆ ಮಾಡಿದ್ರು? ನಾನು ಈಗ ಇವತ್ತು ನಿಮಗೆ ನ್ಯೂಸ್ ಮಾಡ್ತಾರೆ, ಎಲ್ಲರೂ ಒಬ್ಬೊಬ್ಬರು ಫೋನ್ ಮಾಡ್ತಾರೆ, ಅವ್ರಿಗೂ ಗೊತ್ತಿದೆ ಏನು ಹಿಂಗಾಯಿತು. ಯಾಕಂದರೆ ಒಂದು ವಸ್ತು ಇದುವರೆಗೂ ಬೇಕು ಅಂದೇ ಆಗಲಿ, ಮನೆಯಿಂದ ಹೊರಗೆ ಹೋಗಿದ್ದೆ ಆಗಲಿ, ಜಾಸ್ತಿ ನನ್ನ ಮಗಳು ಮಾತಾಡಿದ್ದೇ ಇಲ್ಲ. ಈ ರೀತಿ ಆಗ್ತಿದೆ ಅಂತಂದರೆ ನೆಕ್ಸ್ಟು ಅವಳು ಮನಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಅವಳು ಏನು ಹೇಳ್ತಾಳೆ ಅಂತಂದು ಅವಳು ತಗೊಳ್ಳೋ ಡಿಸಿಷನ್. ಸರ್, ವೈಷ್ಣವಿ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ವಿಚಾರಕ್ಕೆ ಮಾತಾಡ್ತೀನಿ ಅಂತ ಆಡಿಯೋ ಇದೆ. ಆ ವ್ಯಕ್ತಿ ಅಥವಾ ಆ ನಟಿ ಈಗ ವೈಷ್ಣವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾಗಿದೆಯಾ? ಒಳ್ಳೆ ಉದ್ದೇಶ ಇದ್ದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು, ಅಥವಾ ಅವ್ರ ಏನು ಇದೆಯೋ ಅದನ್ನೆಲ್ಲ ನಮಗೆ ಕಳಿಸ್ಬೋದಾಗಿತ್ತು. ಸರಿ, ಹಾಗಾದರೆ ಇದರಿಂದ ಬೇರೆ ಏನಾದರೂ ಉದ್ದೇಶ ಇದೆಯಾ ಸರ್? ಆ ಕುಟುಂಬದವ್ರು ಏನಾದ್ರು ಹೇಳಿದ್ರ? ಇಲ್ಲ, ಖಂಡಿತ ಇದೆಲ್ಲ ಅದೇ ನಾವು ಮೂವ್ ಮಾಡಿಲ್ಲ, ಇನ್ನೂ ಜಾಸ್ತಿ ಮಾತುಕತೆ ಆಗಿಲ್ಲ. ಈ 2 ದಿನದಲ್ಲಿ ಇದೆಲ್ಲ ನಡೆದಿರೋದು ಯಾರಿಗೂ ಟೈಮ್ ಸಿಗುತ್ತೆ. ಸರಿ, ಕಮಿಷನರ್ಗೆ ದೂರು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಖಂಡಿತ ತನಿಖೆ ಆಗೋದು ಅದೆಲ್ಲವೂ ಆದರೆ ನಿಮ್ಮ ಕುಟುಂಬ ಯಾವ ರೀತಿ ಸಹಕಾರ ನೀಡುತ್ತೆ ಸರ್? ನಮಗೆ ಇಲ್ಲೊಟ್ಟಿಗೆ ಏನು ಹೇಳಿದ್ದೀನೋ ಇದನ್ನೇ ನಾನು ನಮ್ಮ ಫ್ಯಾಮಿಲಿ ಆಗಲಿ ನಾನೇ ಆಗಲಿ ಏನು ಹೇಳಿದ್ದೀನೋ ಅದೇ ಡಿಸಿಷನ್. ವೈಷ್ಣವ್ ಅವ್ರು ಏನಾದ್ರು ಮಾತನಾಡುವಂಥ ಸ್ಥಿತಿಯಲ್ಲಿ ಇದ್ದಾರೆ, ಹೇಗಿದ್ದಾರೆ ಅನ್ನೋ ಈಗ ಒಂದೇ ಬೆಳಿಗ್ಗೆ ಅಟ್ಲೀಸ್ಟ್ ಇವತ್ತು ಬೆಳಿಗ್ಗೆ ನಾಳೆ ಖಂಡಿತ ಬಂದಿ ನಾನು ಖಂಡಿತ. ಸರಿ ಸರ್, ಇದೇ ವಿಷಯ.